ನಮಸ್ಕಾರ. ಶಿರಾ ನಗರ ಬೇಗಂ ಮೊಹಲ್ಲಾ ವಾರ್ಡ್ ನಂಬರ್ 19ರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನನ್ನ ಧರ್ಮಪತ್ನಿಯಾದಂತಹ ರುಖಯ್ಯ ಪರ್ವಿನ್ರವರು ಸ್ಪರ್ಧಿಸಿದ್ದಾರೆ. ಸತತ 7 ವರ್ಷದಿಂದ ಈ ವಾರ್ಡ್ ನಂಬರ್ 19ರಲ್ಲಿ ನಾನು ಅನೇಕ ಕಾರ್ಯಕ್ರಮಗಳು ಅನೇಕ ಕಾರ್ಯಗಳನ್ನು ರೂಪಿಸಿದ್ದೀನಿ. ಅದು ರೋಡ್ ಆಗಲಿ, ಚರಂಡಿ ವ್ಯವಸ್ಥೆ ಆಗಲಿ, ಟಾರ್ ರೋಡ್ ಆಗಲಿ, ಸಿಸಿ ರೋಡ್ ಆಗಲಿ, ಸುಮಾರು 9ರಿಂದ 10 ಬೀದಿಗಳಲ್ಲಿ ನಾನು ಸಂಬಂಧಪಟ್ಟ ಟಾರ್ ರೋಡ್ ಬೇಕಾದ ಜಾಗದಲ್ಲಿ ಟಾರ್ ರೋಡನ್ನು ಹಾಕಿಸಿದ್ದೀನಿ. ಸಿಸಿ ರೋಡ್ ಬೇಕಾದಲ್ಲಿ ನಾನು ಸಿಸಿ ರೋಡ್ ವ್ಯವಸ್ಥೆ ಮಾಡಿದ್ದೀನಿ. ಯಾವುದೂ ರೀತಿಯ ನನ್ನ ವಾರ್ಡ್ನಲ್ಲಿ 19ರಲ್ಲಿ ತೊಂದರೆ ಇಲ್ಲ. ಅದರ ಜೊತೆಯಲ್ಲಿ ಏನು ನಮ್ಮ ಭಾಗದ ಜನರಿಗೆ ನೀರಿಂದು ಭಾಳ ಕೊರತೆ, ಭಾಳ ಸಮಸ್ಯೆಗಳಿತ್ತು. ಆ ಸಮಸ್ಯೆಯನ್ನು 3-4 ಬೋರ್ ಹಾಕಿ ನಾನು ಆ ಸಮಸ್ಯೆಯನ್ನು ಸಹ ಬಗೆಹರಿಸಿದ್ದೀನಿ. ಸುಮಾರು ಪ್ರತಿಯೊಂದು ಮನೆಯಲ್ಲಿ ಉಪ್ಪಿನ ನೀರು ಬರೋಂಗೆ ನಾನು ವ್ಯವಸ್ಥೆ ಮಾಡಿದ್ದೀನಿ. ಎಲ್ಲ ನನ್ನ ಭಾಗದ ಜನರು, ನನ್ನ ವಾರ್ಡಿನ ಜನರು ಭಾಳ ಖುಷಿ ಪಟ್ಟಿದ್ದಾರೆ. ಅವ್ರ ಮನಸ್ಸಿನಲ್ಲಿ ಭಾಳ ತೃಪ್ತಿ ಇದೆ, ಖುಷಿ ಇದೆ. ನಾನು ಯಾವಾಗಲೂ ಓಟ್ ಹೋಗೋದಾಗ ಒಳ್ಳೆಯ ಮುಖದ ಮೇಲೆ ಒಂದು ಒಳ್ಳೆಯ ಖುಷಿ ವಾತಾವರಣದಿಂದ ನನಗೆ ಭಾವಿಸ್ತಾರೆ. ಒಳ್ಳೆ ಒಂದು ರೀತಿಯಿಂದ ಒಳ್ಳೆಯ ಸ್ವಾಭಿಮಾನ ನನ್ನ ಬಗ್ಗೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇ ರೀತಿ ಏನು ನಾನು ಯಾವ ಸ್ಪೀಡಿಂದ ಮುಂದೆ ಕೆಲಸ ಮಾಡಿದ್ದೀನಿ ಈ ವಾರ್ಡಿಗೆ, ಮುಂದೆನೂ ಸಹ ಇದೇ ರೀತಿ ಇದೇ ಸ್ಪೀಡ್ನಲ್ಲಿ ನನ್ನ ಭಾಗದ ಜನರಿಗೆ, ನನ್ನ ವಾರ್ಡಿನ ಜನರಿಗೆ ನಾನು ಈ ಕಾರ್ಯಕ್ರಮಗಳನ್ನು, ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತೀನಿ. ಒಳ್ಳೆಯ ರೀತಿಯಿಂದ ನನ್ನ ವಾರ್ಡಿಗೆ ನಾನು ಡೆವಲಪ್ ಮಾಡ್ತೀನಿ. ಅದು ಏನಾರ ಸಮಸ್ಯೆ ಬರಲಿ ನಾನು ಬಗೆಹರಿಸಲಿಕ್ಕೆ ನಾನು ಮುಂದೆ ಬರ್ತೀನಿ ಅಂತಲೂ ಸಹ ಜನರಲ್ಲಿ ಒಂದು ವಿಶ್ವಾಸವೂ ಇದೆ. ನಾನು ಆ ವಿಶ್ವಾಸವನ್ನು, ಅದೇ ಆ ಭರವಸೆಯನ್ನು ಅದೇ ರೀತಿಯಿಂದ ನಾನು ಮುಂದುವರಿಸ್ತೀನಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಕೋವಿಡ್ ಸಂದರ್ಭದಲ್ಲಿ ಜನರಿಗೆ ಬಹಳ ಹೆಲ್ಪ್ ಮಾಡಿದ್ದೀರಾ, ಫುಡ್ ಕಿಟ್ಸ್, ರೇಷನ್ ಕಿಟ್ಸ್ ಆಗಲಿ, ಏನಾದರೂ ವ್ಯಾಕ್ಸಿನೇಷನ್ ಆಗಲಿ, ಇನ್ನೂ ಅದು ಬಿಟ್ಟು ಮತ್ತೆ ಏನೇನೆಲ್ಲ ಹೆಲ್ಪ್ ಮಾಡಿದ್ದೀರಾ? ಅಲ್ಹಮ್ದುಲಿಲ್ಲಾ ನಿಮ್ಮ ಬಾಯಿಂದ ಏನೇನು ಬಂದಿದೆ ಅದು ನಿಜ. 100% ನಾನು ಆ ಸಂದರ್ಭದಲ್ಲಿ ನಮ್ಮ ಜನರು ಭಾಳ ಸಂಕಷ್ಟದಲ್ಲಿದ್ದರು. ಕೂಲಿ ಕಾರ್ಮಿಕರು, ಬಡ ಜನರು, ಬಿಡಿ ಕಟ್ಟಿ ಜೀವನ ಮಾಡಿರೋ ಜನರು, ಆ ಸಂಕಷ್ಟವನ್ನು ನಾನು ಆ ಸಂದರ್ಭದಲ್ಲಿ ನೋಡಿ ಸಹಿಸೋಕ್ಕಾಗಿಲ್ಲ. ನಾನು ಆ ದಿನಸಿ ಕಿಟ್ ಆಗಲಿ, ತರಕಾರಿ ಆಗಲಿ, ಈವನ್ ಸಹ ನಮ್ಮ ಭಾಗದ ಜನರಿಗೆ, ನನ್ನ ವಾರ್ಡಿನ ಜನರಿಗೆ ಮಾಂಸನೂ ಸಹ ನಾನು ಕೊಟ್ಟು ಅವರ ಏನು ದುಃಖ ಇದೆ, ಅವ್ರ ಏನು ಸಂದರ್ಭ ಇದೆ ನಾನು ಹಂಚ್ಕೊಂಡಿದ್ದೀನಿ. ಅವ್ರ ಜೊತೆ ಜೊತೆಯಲ್ಲಿ ನಾನು ಒಳ್ಳೆಯ ವಾತಾವರಣದಲ್ಲಿ ಅವರಿಗೆ ಮುಂದೆ ಆ ಲಾಕ್ಡೌನ್ ಏನು ಆ ರೀತಿ ಅಂದ್ಕೋಬಾರ್ದು, ಆ ರೀತಿ ಅವ್ರಿಗೆ ಕಾಣಿಸ್ಕೋಬಾರ್ದು ಅಂತಕ್ಕಂಥ ರೀತಿಯಲ್ಲಿ ನಾನು ನಡೆಸ್ಕೊಂಡಿದ್ದೀನಿ. ಅದೇ ರೀತಿ ನನ್ನ ಜನರು ಸಹ ನನ್ನ ಜೊತೆ ಸಹಕಾರ ಕೊಟ್ಟಿದ್ದಾರೆ, ಸಹಮತದಿಂದ ಇದ್ದಾರೆ. ನನ್ನ ಮೇಲೆ ಒಂದು ನಂಬಿಕೆ ಇದೆ, ನಾನು ಅವ್ರ ಜೊತೆಯಲ್ಲಿ ಇರ್ತೀನಿ, ಅವ್ರ ಜೊತೆಯಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥ ನಂಬಿಕೆನೂ ಇದೆ. ಅದು ಮುಂದೆನೂ ಅದೇ ನಂಬಿಕೆಯನ್ನು ನಾನು ಉಳಿಸ್ಕೊಂಡುವ ಎಲ್ಲ ಪ್ರಯತ್ನನೂ ಸಹ ಮಾಡ್ತೀನಿ. ಸರ್, ಈ ವ್ಯಾಕ್ಸಿನೇಷನ್ ರೇಟ್ ಬಗ್ಗೆ ಮಾತಾಡಿದರೆ ಜನರು ಅದು ವ್ಯಾಕ್ಸಿನ್ ತಗೊಳಕ್ಕೆ ಹೆದರ್ಕೊ ಅಂತ ಇದ್ದಾರೆ. ನನ್ನ ವಾರ್ಡ್ನಲ್ಲಿ ವ್ಯಾಕ್ಸಿನೇಷನ್ ಆಗಿದೆ, ಸುಮಾರು 90% ವ್ಯಾಕ್ಸಿನೇಷನ್ ರೀಚ್ ಆಗಿದೆ. ಯಾರು ಅಂತ ಗಾಬರಿ ಪಡೋರು, ಜನ ಸ್ಟಾರ್ಟಿಂಗ್ನ ಗಾಬರಿ ಪಟ್ಟಿದ್ದರು, ಆದರೆ ಬರ್ತಾ ಬರ್ತಾ ನಾವೆಲ್ಲ ತೊಗೊಂಡಿದ್ದೀವಿ, ಅದ್ರ ಬಗ್ಗೆ ಏನು ಡಿಮೆರಿಟ್ಸ್ ಇಲ್ಲ, ನೀವು ತೊಗೋಬೋದು, ಇದು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿದ್ದಾರೆ, ನೀವು ಮಾಡಬೇಕು, ಇದು ತೊಗೊಳ್ಳೇಬೇಕು ಅಂತ ಹೇಳಿದಾಗ ಎಲ್ಲರೂ ಸಹಮತದಿಂದ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ 90% ರೀಚ್ ಆಗಿದೆ, ಕೆಲವೊಂದು 10% ಎಲ್ಲೂ ಆಗಿಲ್ಲ, ಅದು ಯಾವಾಗ ಮುಂದೇನೂ ಆಗುತ್ತೆ ಅಂತ ನಾನು ವಿಶ್ವಾಸ ವ್ಯಕ್ತಪಡಿಸ್ತೀನಿ. ನಾನು
ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷ ಆಗಿದ್ದೀನಿ, KPCC ರಾಜ್ಯ ಉಪಾಧ್ಯಕ್ಷ ಆಗಿದ್ದೀನಿ. ನನ್ನ ಅಭಿಲಾಷೆ, ನನ್ನ ಅಭಿಪ್ರಾಯ, ನನ್ನ ಕಮ್ಯುನಿಟಿ ಬಗ್ಗೆ ನಾನು ಒಂದೇ ಒಂದು ಯೋಚನೆ ಮಾಡ್ತೀನಿ. ಒಂದು ನನ್ನ ಕಮ್ಯುನಿಟಿಗೆ ಒಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರಯತ್ನ ಮುಂದಿನ ದಿನಗಳಲ್ಲಿ 2023 ಈ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗುತ್ತೆ, ಆ ಸಂದರ್ಭದಲ್ಲಿ ನಮ್ಮ ಶಿರಾದ ಮುಸ್ಲಿಮ್ಸ್ ಕಮ್ಯುನಿಟಿಯಲ್ಲಿ ಏನಿವತ್ತು ಲೇಡೀಸ್ ಇಲ್ಲಿಂದ ಬೇರೆ ಕಡೆ ಹೋಗಬೇಕು, ಕಾಲೇಜ್ ಅಲ್ಲಿ ದೂರ ಆಗುತ್ತೆ, ಹೋಗೋಕ್ಕೆ ಬರೋಕ್ಕೆ ಕಷ್ಟ ಆಗ್ತಾಯಿದೆ, ಅಂಥ ಮಹಿಳೆಯರಿಗೆ ಒಂದು ಲೇಡೀಸ್ ಕಾಲೇಜ್ ಇಲ್ಲಿ ನಮ್ಮ ಶಿರಾದಲ್ಲಿ ನಮ್ಮ ಭಾಗದಲ್ಲಿ ನನ್ನ ಒಂದು ಪ್ರಪೋಸಲ್ ಮೊದಲಿಂದನೂ ಒಂದು ಸತತ ಇದೆ. ಈ ಮುಂದೆ ಸರ್ಕಾರ ಬಂದಾಗ ಅದು ಮಾಡ್ತೀವಿ ಅಂತ ನಮ್ಮ ಸಾಹೇಬರು ಸಹ ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ಅದ್ರ ಓಡಾಟ ಮಾಡಿ ಸರ್ಕಾರದಿಂದ ನೇರ ಒಂದು ಕಾಲೇಜ್ ಮಾಡೋಣ ಅಂತ ನನ್ನ ಪ್ರಯತ್ನ ಇದೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಸತತ ಶ್ರಮ, ಅದರ ಜೊತೆಯಲ್ಲಿ ಪ್ರತಿಶ್ರಮವನ್ನು ಪಟ್ಟು ಆ ಕಾಲೇಜನ್ನು ಮಾಡೋದಕ್ಕೆ ಓಡಾಟ ಮಾಡ್ತೀನಿ. ಇದರ ಜೊತೆಯಲ್ಲಿ ನಮ್ಮೆಲ್ಲ ಯುವಕರು ನನ್ನ ಜೊತೆಗಿದ್ದಾರೆ, ನನ್ನ ಸ್ಟೇಟ್ ಜನರು ಮೈನಾರಿಟೀಸ್ನ ಜೊತೆ ಇದ್ದಾರೆ. ಅದು ಮುಂದೆ ನಾನು ಸತತ ಪ್ರಯತ್ನ ಮಾಡಿ ಅದರಿಗೆ ಸಫಲ ಆಗ್ತೀನಿ ಅಂತಲೂ ಸಹ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾರೆ. ನಾನು ಈಗ 27/12/2021 ಸೋಮವಾರ ನಡೆಯಲಿರುವ ನಗರಸಭೆ ಚುನಾವಣೆಯಲ್ಲಿ ನನ್ನ ಭಾಗದ ನನ್ನ ವಾರ್ಡಿನ ಜನತೆಗೆ ನಾನು ಮನವಿ ಏನು ಮಾಡ್ತೀನಿ ಅಂದರೆ, ನಿಮ್ಮ ಓಟು ಇದು ಭಾಳ ಅಮೂಲ್ಯವಾದ ಓಟು, ಇಟ್ ಈಸ್ ಎ ಸಿಟಿಸನ್ ರೈಟು. ನಾವು ನಮ್ಮ ರೈಟ್ಸ್ ಏನಿದೆ ನಮ್ಮ ಈ ದೇಶದಲ್ಲಿ ಭಾಳ ಹಕ್ಕು, ಅದು ಮೊದಲದಾಗಿ ಹಕ್ಕು ಇದು, ನಮ್ಮ ಭಾಳ ಜನರಿಗೆ ಅರಿವಿಲ್ಲ. ಇದು ರೈಟ್ ಟು ವೋಟ್ ನಮ್ಮ ಹಕ್ಕು ಅಂತ ಏನಿದೆ, ಇದು ನಮ್ಮ ಭಾಳ ಸೂಕ್ಷ್ಮವಾದದ್ದು. ಇದು ಸರಿಯಾಗಿ ರೀತಿಯಿಂದ ಫೈಂಡ್ ಔಟ್ ಮಾಡಿ ಅವನಿಗೆ ವೋಟ್ ಕೊಡಬೇಕು. ಯಾರನ್ನ ಇರಲಿ, ಅದು ನಾನೇ ಆಗಿರಲಿ, ನಾನೇನಾದ್ರು ಕೆಲಸ ಮಾಡಿದರೆ ನೀವೆಲ್ಲ ಯೋಚನೆ ಮಾಡಿ. ಒನ್ ಸೈಡ್ ಐ ಅಪೀಲ್ ಟು ಮೈ ಎಂಟೈರ್ ವಾರ್ಡ್, ಒನ್ ಸೈಡ್ ಆಗಿ ಮಾಡಿ ನನಗೆ ಒಂದು ಲೀಡಿಂಗ್ ಆಗಿ ನೀವು ಗೆಲ್ಲಿಸ್ಬೇಕಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಸೀರಿಯಲ್ ನಂಬರ್ 2 ಗುರುತು ಹಸ್ತ, ಸೋಮವಾರ 7 5 ಗಂಟೆವರೆಗೂ ಪೋಲಿಂಗ್ ನಡೆಯುತ್ತೆ. ಮನೆಯಿಂದ ಅವತ್ತು ಆ ದಿವಸ ಯಾರು ಈ ಕಡೆ ಆ ಕಡೆ ಹೋಗ್ದಂಗೆ ಹಿಂದೆ ಮುಂದೆ ತಮ್ಮ ಕೆಲಸಗಳನ್ನು ಮಾಡ್ಕೊಂಡು 100% ಬಂದು ಪೋಲಿಂಗ್ ಮಾಡಬೇಕು ಅಂತ ಮನವಿ ಮಾಡ್ತೀನಿ. ಇನ್ನೂ ನೀವು ವಾಯ್ಸ್ ಆಫ್ ಬ್ಯಾಂಗ್ಳೂರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.